ಲೋಕ ಸಮರದ ವೇಳೆಯೇ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಕೂಡ ನಡೆಯಲಿದೆ. ಬಿಎಸ್ವೈ ಹಾಗೆ ಎಸ್ಟಿಎಸ್ ಆಪ್ತನಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಮಾಹಿತಿ. ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದ್ದಾರೆ. ನಾಳೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಎಚ್ ವಿ ರಾಜೀವ್ ಅವರು. ಆಪರೇಷನ್ ಹಸ್ತ ನಡೀತಾ ಇದೆ. ಎಚ್ ವಿ ರಾಜೀವ್ ಅವರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಲೋಕ ಸಮರದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ನಡೀತಾ ಇದೆ. ನಾಳೆ ಸಿಎಂ ನೇತೃತ್ವದಲ್ಲಿ ಎಚ್ ವಿ ರಾಜೀವ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಎಚ್ ವಿ ರಾಜೀವ್ ಅವರು ರಾಜೀನಾಮೆಯನ್ನು ನೀಡಲಿದ್ದಾರೆ. ಕೆಆರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎಚ್ ವಿ ರಾಜೀವ್ ಅವರು. ಟಿಕೆಟ್ ಸಿಗದ ಕಾರಣ ಪಕ್ಷದಲ್ಲಿ ತಟಸ್ಥರಾಗಿದ್ದಾರೆ ಎಚ್ ವಿ ರಾಜೀವ್. ಕೆಆರ್ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನ ಹೊಂದಿರುವಂತಹ ಮುಖಂಡ ಇವರು. ಈಗ ನಾಳೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಎಚ್ ವಿ ರಾಜೀವ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಸಿಎಂ ಹೆಣೆದಿರುವಂತಹ ರಣತಂತ್ರ ಇದು. ಕೆಆರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಎಚ್ ವಿ ರಾಜೀವ್. ಟಿಕೆಟ್ ಸಿಗದ ಕಾರಣ ಪಕ್ಷದಲ್ಲಿ ಅವರು ತಟಸ್ಥರಾಗಿದ್ರು. 2013 ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿ ಪಕ್ಷದಿಂದ ಸ್ಪರ್ಧಿಸಿ ರಾಮದಾಸ್ ಸೋಲಿಗೆ ಎಚ್ ವಿ ರಾಜೀವ್ ಅವರು ಕಾರಣರಾಗಿದ್ರು. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಈಗ ಎಚ್ ವಿ ರಾಜೀವ್ ಅವರನ್ನ ಕಾಂಗ್ರೆಸ್ ತೆಕ್ಕೆಗೆ ಸೆಳೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ, ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕಂತೂ ಎಚ್ ವಿ ರಾಜೀವ್ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅವರಿಗೆ ಯಾವ ಅವಕಾಶವನ್ನ ಕಲ್ಪಿಸಲ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಈಗ ಎಚ್ ವಿ ರಾಜೀವ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ನಿಟ್ಟಿನಲ್ಲಿ ನಾಳೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಜೊತೆಗೆ ಪಕ್ಷದಲ್ಲಿ ಯಾವ ರೀತಿ ಮುಂದೆ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಷ್ಟೇ. ಲೋಕ ಸಮರದ ವೇಳೆಯೇ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಕೂಡ ನಡೆಯಲಿದೆ. ಬಿಎಸ್ವೈ ಹಾಗೆ ಎಸ್ಟಿಎಸ್ ಆಪ್ತನಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಮಾಹಿತಿ. ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದ್ದಾರೆ. ನಾಳೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಎಚ್ ವಿ ರಾಜೀವ್ ಅವರು. ಆಪರೇಷನ್ ಹಸ್ತ ನಡೀತಾ ಇದೆ. ಎಚ್ ವಿ ರಾಜೀವ್ ಅವರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಲೋಕ ಸಮರದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ನಡೀತಾ ಇದೆ. ನಾಳೆ ಸಿಎಂ ನೇತೃತ್ವದಲ್ಲಿ ಎಚ್ ವಿ ರಾಜೀವ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಎಚ್ ವಿ ರಾಜೀವ್ ಅವರು ರಾಜೀನಾಮೆಯನ್ನು ನೀಡಲಿದ್ದಾರೆ. ಕೆಆರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎಚ್ ವಿ ರಾಜೀವ್ ಅವರು. ಟಿಕೆಟ್ ಸಿಗದ ಕಾರಣ ಪಕ್ಷದಲ್ಲಿ ತಟಸ್ಥರಾಗಿದ್ದಾರೆ ಎಚ್ ವಿ ರಾಜೀವ್. ಕೆಆರ್ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನ ಹೊಂದಿರುವಂತಹ ಮುಖಂಡ ಇವರು. ಈಗ ನಾಳೆ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಎಚ್ ವಿ ರಾಜೀವ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಸಿಎಂ ಹೆಣೆದಿರುವಂತಹ ರಣತಂತ್ರ ಇದು. ಕೆಆರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಎಚ್ ವಿ ರಾಜೀವ್. ಟಿಕೆಟ್ ಸಿಗದ ಕಾರಣ ಪಕ್ಷದಲ್ಲಿ ಅವರು ತಟಸ್ಥರಾಗಿದ್ರು. 2013 ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿ ಪಕ್ಷದಿಂದ ಸ್ಪರ್ಧಿಸಿ ರಾಮದಾಸ್ ಸೋಲಿಗೆ ಎಚ್ ವಿ ರಾಜೀವ್ ಅವರು ಕಾರಣರಾಗಿದ್ರು. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಈಗ ಎಚ್ ವಿ ರಾಜೀವ್ ಅವರನ್ನ ಕಾಂಗ್ರೆಸ್ ತೆಕ್ಕೆಗೆ ಸೆಳೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ, ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕಂತೂ ಎಚ್ ವಿ ರಾಜೀವ್ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಅವರಿಗೆ ಯಾವ ಅವಕಾಶವನ್ನ ಕಲ್ಪಿಸಲ ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಈಗ ಎಚ್ ವಿ ರಾಜೀವ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ನಿಟ್ಟಿನಲ್ಲಿ ನಾಳೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಜೊತೆಗೆ ಪಕ್ಷದಲ್ಲಿ ಯಾವ ರೀತಿ ಮುಂದೆ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.